ಸೆನ್ಸಾರ್ಗಳೊಂದಿಗೆ ಭಾರತದ ಮೊದಲ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಬೆಳಗಾವಿಯಲ್ಲಿ. ಹೌದು, ಸೆನ್ಸಾರ್ಗಳೊಂದಿಗೆ ಭಾರತದ ಮೊದಲ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅನ್ನು ಇಂದು ಬೆಳಗಾವಿಯ ಗೋವಾ ವೇಸ್ನಲ್ಲಿ ಸ್ಥಾಪಿಸಲಾಗಿದೆ. ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲಿ ಈ ರೀತಿಯ ಎರಡು ಅಂಡರ್ಗ್ರೌಂಡ್ ಡಸ್ಟ್ಬಿನ್ಗಳನ್ನು ವ್ಯವಸ್ಥೆ ಮಾಡಲಾಗುವುದು. ಇಂದಿನಿಂದ ಪ್ರಸ್ತುತ 18 ವಾರ್ಡ್ಗಳಲ್ಲಿ ಇವುಗಳನ್ನು ಅಳವಡಿಸಲಾಗುತ್ತಿದ್ದು, ಕಸ ವಿಲೇವಾರಿ ವ್ಯವಸ್ಥೆಯನ್ನು ನಿವಾಸಿಗಳು ಬಳಸಿಕೊಳ್ಳುವಂತೆ ನಾನು ಒತ್ತಾಯಿಸುತ್ತೇನೆ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದರು. ಏನು ಇದು, ನನ್ನ ಕನಸಿನ ಯೋಜನೆಯಾಗಿದ್ದು ಕ್ಷೇತ್ರದ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಸುಮಾರು 120 ಕಡೆ ಇದನ್ನು ಅಳವಡಿಸಲಾಗುತ್ತದೆ ಎಂದರು. ಆದರೆ ಇದು ಹೈಡ್ರಾಲಿಕ್ ಆಪರೇಟ್ ಮಾಡಿ ಇದ್ರೊಳಗೆ ಸೆನ್ಸಾರ್ ಇರುವಂಥದ್ದು ಇನ್ನೊಂದು ನೆಮ್ಮ ಮಾಡಿದ್ವಿ ನಾವು. ಇವತ್ತು 18 ಕಡೆ ಈ ರೀತಿ ಕುಡಿಸಿದ್ದ ಇದನ್ನು ಲಿಫ್ಟ್ ಮಾಡೋಕ್ಕೆ ಏನೋ ಒಂದು ವೆಹಿಕಲ್ ಸ್ಪೆಷಲ್ ವೆಹಿಕಲ್ ಬೇಕು. ಅದು ಒಳಗೆ ಅದನ್ನು ಕಾಂಪ್ಯಾಕ್ಟ್ ಮಾಡಿ ಅದನ್ನು ಇದ್ರದ್ದು ಬಂದದ್ದು ಅದು ಸುಮಾರು 70 ಲಕ್ಷ ರೂಪಾಯಿ ಎಲ್ಲ ಕಡೆ ಇರ್ತವೆ ಅದು ವೆಹಿಕಲ್ಗೆ. ಆಮೇಲೆ ಇದ್ರ ಕೆಪಾಸಿಟಿ ಅದ 4 ಟನ್, ಇದು 60 ಲಕ್ಷ ರೂಪಾಯಿಗೆ ಬಂದು ಇದು ಪೂರ್ನೆಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಇಂಥವು ಪ್ರತಿಯೊಂದು ವಾರ್ಡಾಗಿ 2 ಕುಡಿಸ್ಬೇಕಂತ ಮಾಡಿದ್ವಿ ನಾವು. ಈಗ ಪ್ರಾಯೋಗಿಕವಾಗಿ 18 ಕುಡಿಸ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳ ಒಳಗೆ ನಾವು ಸುಮಾರು 100 ಹೆಚ್ಚು ಡಸ್ಟ್ಬಿನ್ ಅನ್ನ ಕುಂತು ಒಟ್ಟಾರೆಯಾಗಿ ಏನು ಬ್ಲ್ಯಾಕ್ ಸ್ಪಾಟ್ ಅದಾವ 120 ಎಲ್ಲ ಬ್ಲ್ಯಾಕ್ ಸ್ಪಾಟ್ ಕಡೆ ಇದು ಗುಣಿಸಿ ಈಗೇನೊಂದು 10% ಕಸ ಶೇರ್ ಒಳಗೆ ಉಳಿಯೋಂಥದ್ದು ನಡೆದದ ಅದನ್ನು ಜನವರಿ ಒಳಗೆ ಸ್ವಚ್ಛ ಮತ್ತು ಕ್ಲೀನ್ ಸಿಟಿ ಒಳಗೆ ಬೆಳಗಾವಿ ನಂಬರ್ ಬರುವಂಥ ಅಲ್ಲ. ಇದು ಮಹಾನಗರ ಪಾಲಿಕೆ ವತಿಯಿಂದ ಇದು ನನ್ನ ಕನಸಿನ ಯೋಜನೆ. ವಿಶೇಷವಾಗಿ ನಾನು ಇದನ್ನು ವಿಚಾರ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಂತ ಇದ್ದಾಗ ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರ ಮಾಡಿದಾಗ ಇದನ್ನು ಮಹಾನಗರ ಪಾಲಿಕೆ ವತಿಯಿಂದ ಮಾಡಬೇಕಂತ ವಿಚಾರ ಮಾಡಿ ಮಹಾನಗರ ಪಾಲಿಕೆ ವತಿಯಿಂದ ಮಾಡ್ತೀನಿ.